ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ನಾವು ಪ್ರೀತಿಸಿದವರು ಸತ್ತು ಹೋದ್ರೆ ಆ ಪ್ರೀತಿ ಆ ನೋವೆಲ್ಲವೂ ಕೂಡ ಕಣ್ಣೀರಾಗಿ ಬದಲಾಗಿ ಕಣ್ಣಿಂದ ಕೆಳಕ್ಕೆ ಜಾರಿ ಹರಿದು ಹೋಗುತ್ತೆ. ಆದರೆ ನಾವು ಪ್ರೀತಿಸುವಂತಹ ವ್ಯಕ್ತಿಯನ್ನ ಯಾರಾದರೂ ಕೊಂದಾಕಿದ್ರೆ ಅದೇ ಪ್ರೀತಿ ಪ್ರತೀಕಾರವಾಗಿ ಬದಲಾಗಿ ರಕ್ತವನ್ನು ಒಳಗೊಳಗೆ ಕುದಿಸತೊಡಗುತ್ತೆ. ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋವರೆಗೂ ನಮ್ಮ ಮನಃಶಾಂತಿಯನ್ನ ಹಾಳು ಮಾಡುತ್ತೆ. ಈ ಸಿನಿಮಾದಲ್ಲಿ ಇಬ್ಬರು ವ್ಯಕ್ತಿಗಳಿಂದಾಗಿ ರಘು ತನ್ನ ಹೆಂಡತಿ ಮತ್ತು ಮಗುವನ್ನ ಕಳೆದುಕೊಳ್ತಾನೆ. ಇದರಿಂದಾಗಿ ರಘು ಆ ಇಬ್ಬರು ವ್ಯಕ್ತಿಗಳ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಏನೇನೆಲ್ಲ ಮಾಡ್ದ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಆ್ಯಂಡ್ ಈ ಸಿನಿಮಾದ ಹೆಸರು ಬದ್ಲಾಪುರ್. ಲಾಯಕ್ ಮತ್ತು ಹರ್ಮಾನ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಜೊತೆಯಾಗಿ ಪುಣೆಯಲ್ಲಿರುವಂತಹ ಒಂದು ಬ್ಯಾಂಕ್ ಅನ್ನ ದೋಚಬೇಕು ಅಂದ್ಕೊಂಡು ಹೋಗ್ತಾರೆ. ದುಡ್ಡನ್ನ ದೋಚಿಕೊಂಡು ಹೊರಕ್ಕೆ ಬರ್ತಾ ಇರಬೇಕಾದ್ರೆ ಬ್ಯಾಂಕ್ನ ಮುಂದಿನ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರು ಅವರಿಗೆ ಕಾಣಿಸ್ತಾರೆ. ಅದೇ ಸಮಯದಲ್ಲಿ ಮಿಶಾ ಅನ್ನುವಂತ ಮಹಿಳೆ ತನ್ನ ಮಗನನ್ನ ಕಾರಲ್ಲಿ ಹತ್ತಿಸಿಕೊಂಡು ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಅಲ್ಲಿಗೆ ನುಗ್ಗಿ ಬಂದಂತ ಲಾಯಕ್ ಮತ್ತು ಅರ್ಮಾನ್ ಅವರಿಬ್ಬರನ್ನೂ ಸೀಟ್ನ ಆ ಪಕ್ಕಕ್ಕೆ ತಳ್ಳಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವಳ ಕಾರನ್ನು ಹತ್ತಾರೆ. ಚಿಕ್ಕ ಮಗು ರಾಬಿನ್ ಮುಂದಿನ ಸೀಟ್ನಲ್ಲಿ, ಮಿಶಾ ಹಿಂದಿನ ಸೀಟ್ನಲ್ಲಿ ಉಳಿದು ಹೋಗ್ತಾರೆ. ಲಾಯಕ್ ಕಾರನ್ನು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಹಿಂದೆ ಸೀಟ್ನಲ್ಲಿ ಇದ್ದಂತ ಅರ್ಮಾನ್ ಮಿಶಾಳನ್ನು ಹಿಡಿದುಕೊಂಡಿರ್ತಾನೆ. ಇನ್ನು ಮಿಶಾ ಮತ್ತು ರಾಬಿನ್ ಭಯದಿಂದ ಕಾರೊಳಗೆ ಕೂಗಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಆ ಕಾರನ್ನು ಚೇಸ್ ಮಾಡ್ತಾ ಹೋಗ್ತಿರ್ತಾರೆ. ಪೊಲೀಸರನ್ನ ಗಮನಿಸಿದಂತ ಲಾಯಕ್ ಕಾರಿನ ವೇಗವನ್ನ ಹೆಚ್ಚಿಸ್ತಾನೆ. ಕಾರಿನೊಳಗೆ ಇದ್ದಂತ ಮೀಶಾ ರಾಬಿನ್ ಕೆಳಕ್ಕೆ ಬಿದ್ದು ಬಿಡ್ತಾನೆ ಅಂತ ಅರಿಸ್ತಾ ಇರ್ತಾಳೆ. ಆದ್ರೆ ಅಷ್ಟರಲ್ಲಿ ಡೋರ್ ಓಪನ್ ಆಗಿ ಚಿಕ್ಕ ಮಗು ರಾಬಿನ್ ಸ್ಪೀಡ್ ಆಗಿ ಓಡ್ತಾ ಇರುವಂತ ಕಾರಿನಿಂದ ರಸ್ತೆಗೆ ಬೀಳ್ತಾನೆ. ಅದನ್ನು ನೋಡಿದಂತ ಮೀಶಾ ಗಾಬರಿ ಭಯ ಆಕ್ರೋಶದಿಂದ ತನ್ನ ಮಗು ಕೆಳಕ್ಕೆ ಬಿದ್ದೋಗಿದ್ದಾನೆ ಕಾರನ್ನ ನಿಲ್ಲಿಸುವಂತ ಲಾಯಕ್ನನ್ನ ಹಿಡಿದು ಎಳೆಯ ತೊಡಗ್ತಾಳೆ. ಆದರೆ ಲಾಯಕ್ ಆ ಕನ್ಫ್ಯೂಷನ್ ನಲ್ಲಿ ತನ್ನ ಹತ್ರ ಇದ್ದಂತ ಗನ್ನನ್ನು ತೆಗೆದು ಮಿಶಾಳನ್ನು ಶೂಟ್ ಮಾಡ್ತಾನೆ. ಇದರಿಂದಾಗಿ ಮತ್ತಷ್ಟು ಗಾಬರಿಯಾದಂತಹ ಹಿಂದಿನ ಸೀಟಿನಲ್ಲಿ ಕೂತಿದ್ದಂತ ಅರ್ಮಾನ್ ಅವಳನ್ನ ಯಾಕೆ ಶೂಟ್ ಮಾಡೋದಕ್ಕೆ ಹೋದೆ, ಈಗ ಮುಂದೇನ್ ಮಾಡೋದು ಅಂತ ಹೇಳ್ತಾನೆ. ಆಗ ಲಾಯಕ್ ತನ್ನ ಹತ್ರ ಇದ್ದಂತ ರಿವಾಲ್ವರ್ ಮತ್ತು ದುಡ್ಡಿನ ಬ್ಯಾಗ್ ಅನ್ನು ಅರ್ಮಾನ್ ಹತ್ರಕ್ಕೆ ಕೊಟ್ಟು ಆತನನ್ನ ಒಂದು ಟರ್ನಿಂಗ್ ನಲ್ಲಿ ಇಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಪೊಲೀಸರು ಲಾಯಕ್ನ ಕಾರನ್ನ ಫಾಲೋ ಮಾಡ್ತಾ ಬಂದು ಅವನನ್ನ ಹಿಡಿದುಕೊಳ್ತಾರೆ. ಇನ್ನು ಮೀಶಾ ಕಾರಲ್ಲಿ ಅರೆ ಪ್ರಾಣದಲ್ಲಿ ಉಳಿದಿರೋದ್ರಿಂದ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಮತ್ತೊಂದು ಕಡೆ ಈ ಸಿನಿಮಾದ ಮುಖ್ಯ ಕ್ಯಾರೆಕ್ಟರ್ ರಾಘವ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಅವನಿಗೊಂದು ಕಾಲ್ ಬರುತ್ತೆ. ತಕ್ಷಣ ಅವನು ಹಾಸ್ಪಿಟಲ್ಗೆ ಬರ್ತಾನೆ. ಹಾಸ್ಪಿಟಲ್ನ ಬೆಡ್ ಮೇಲೆ ಮಲಗಿದ್ದಂತಹ ಮೀಶಾಳನ್ನು ನೋಡಿ ಕಣ್ಣೀರಾಗ್ತಾನೆ. ಅವಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಮೀಶಾ ಮಾತಾಡ್ತಾ ಮಾತಾಡ್ತಾ ಅವನ ಕಣ್ಣೆದುರಲ್ಲೇ ಪ್ರಾಣ ಬಿಡ್ತಾಳೆ. ಅಷ್ಟರಲ್ಲೇ ತನ್ನ ಮಗ ರಾಬಿನ್ ಕೂಡ ಸತ್ತೋಗ್ಬಿಟ್ಟಿದ್ದಾನೆ ಅನ್ನೋದು ರಘುಗೆ ತಿಳಿಯುತ್ತೆ. ಒಂದೇ ಸಾರಿ ಹೆಂಡತಿ ಮತ್ತು ಮಗು ತನ್ನಿಂದ ದೂರ ಹೊರಟು ಹೋಗಿದ್ದರಿಂದ ರಾಘವ್ ನನ್ನ ಲೈಫ್ ಸಡನ್ ಆಗಿ ಹೀಗೆಲ್ಲ ಆಗೋಯ್ತಲ್ಲ ಅಂತ ದಿಕ್ಕು ತೋಚದಂತಾಗಿ ಹೋಗ್ತಾನೆ. ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಗೋವಿಂದ್ ಲಾಯಕ್ನನ್ನ ಆತನ ಪಾರ್ಟ್ನರ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಲಾಯಕ್, ನಾನು ಪಾರ್ಟ್ನರ್ ಅಲ್ಲ ಸರ್, ಜೈಂತ್ ಹತ್ರಕ್ಕೆ ನಾನು ಜಾಬ್ಗೋಸ್ಕರ ಹೋಗಿದ್ದೆ ಅಷ್ಟೇ. ಆತ ನನಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ದ. ಆದರೆ ಅದಕ್ಕಿಂತಲೂ ಮುಂಚೆ ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ದ. ನಾನೇನು ಮಾಡಲಿಲ್ಲ ಸರ್, ನನ್ನ ಡ್ರೈವರ್ ಮಾತ್ರನೇ, ಅವನೇ ಕಳ್ತನ ಮಾಡ್ದ, ಅವನೇ ಆ ಲೇಡಿಯನ್ನ ಶೂಟ್ ಮಾಡ್ದ ಅಂತಾನೆ ಲಾಯಕ್. ಹಾಗೇನೆ ಜಯಂತ್ ಒಂದು ಪ್ಲೇಸ್ನಲ್ಲಿ ಸಿಕ್ಕೇ ಸಿಗ್ತಾನೆ ಅಂತ ಒಂದು ಅಡ್ರೆಸ್ಸನ್ನು ಕೂಡ ಹೇಳ್ತಾನೆ. ಆನಂತರ ಪೊಲೀಸರು ಅಲ್ಲಿಗೆ ಹೋಗಿ ನೋಡಿದ್ರೆ ಅದು ಫೇಕ್ ಅಡ್ರೆಸ್ ಅನ್ನೋದು ಗೊತ್ತಾಗುತ್ತೆ. ಇತ್ತ ರಾಘವ್ ಪೇರೆಂಟ್ಸ್ ಈ ಮನೆಯನ್ನು ಬಿಟ್ಟು ತಮ್ಮ ಮನೆಯಲ್ಲಿ ಬಂದು ಇರೋದಕ್ಕೆ ಮಗನಿಗೆ ಹೇಳ್ತಾರೆ. ಆದರೆ ರಘು ನಾನೀಗ ಬರೋದಕ್ಕಾಗಲ್ಲ ಅಂತ ಹೇಳಿ ಅವರನ್ನು ಕಳಿಸ್ಬಿಡ್ತಾನೆ. ಆನಂತರ ರಾಘವ್ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ ಗೋವಿಂದನ್ನು ಮೀಟ್ ಮಾಡ್ತಾನೆ. ಆತ ನಿಜವನ್ನು ಒಪ್ಕೊಳ್ತಾ ಇಲ್ಲ ಅಂತ ರಾಘವ್ಗೆ ಹೇಳ್ತಾನೆ ಇನ್ಸ್ಪೆಕ್ಟರ್ ಗೋವಿಂದ್. ನಾನೊಂದು ಸಾರಿ ಆತನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ರಾಘವ್ ಲಾಯಕ್ನನ್ನು ಮೀಟ್ ಮಾಡ್ತಾನೆ. ಇನ್ಸ್ಪೆಕ್ಟರ್ ಗೋವಿಂದ್ಗೆ ಹೇಳಿದಂಥ ವಿಷಯವನ್ನೇ ಲಾಯಕ್ ರಾಘವ್ಗೆ ಹೇಳ್ತಾನೆ. ಇದರಿಂದಾಗಿ ವಿಪರೀತವಾಗಿ ಸಿಟ್ಟಾದಂಥ ರಾಘವ್ ಸಡನ್ ಆಗಿ ಲಾಯಕ್ನ ಮೇಲೆ ಅಟ್ಯಾಕ್ ಮಾಡಿ ವಧೆ ತೊಡಗ್ತಾನೆ. ಇದನ್ನು ನೋಡಿದಂತ ಇನ್ಸ್ಪೆಕ್ಟರ್ ಗೋವಿಂದ್ ಮತ್ತು ಪೊಲೀಸರು ರಾಘವ್ನನ್ನು ತಡೆದು ಅವನನ್ನು ಹೊರಕ್ಕೆ ಕರ್ಕೊಂಡು ಬರ್ತಾರೆ. ಇನ್ನು ಲಾಯಕ್ ಪಾರ್ಟ್ನರ್ನನ್ನು ಹೇಗಾದರೂ ಕೂಡ ಇಟ್ಕೋಬೇಕು ಅಂದ್ಕೊಂಡು ರಾಘವ್ ಪ್ರೈವೇಟ್ ಡಿಟೆಕ್ಟಿವ್ ಆದಂತಹ ಜೋಶಿಯನ್ನು ಮೀಟ್ ಮಾಡ್ತಾನೆ. ಅವಳ ಹತ್ರ ಈ ಬಗ್ಗೆ ಮಾತಾಡ್ತಾನೆ. ಮತ್ತೊಂದು ಕಡೆ ಲಾಯಕ್ ಮದರ್ ಜೀನತ್ ಮಗನನ್ನು ಮೀಟ್ ಮಾಡಿ ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಮಗನನ್ನು ಬೈದಾಡ ತೊಡಗ್ತಾಳೆ. ಆಗ ಲಾಯಕ್, ನಾನೇನು ಮಾಡಲಿಲ್ಲ, ಪೊಲೀಸರೇ ಈ ಕೇಸಲ್ಲಿ ನನ್ನನ್ನು ಫಿಟ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿ ತನ್ನ ಮದರನ್ನು ವಾಪಸ್ ಕಳಿಸ್ತಾನೆ. ಡಿಟೆಕ್ಟಿವ್ ಜೋಶಿ ಮೂಲಕ ಲಾಯಕ್ಗೆ ಜಿಮ್ಲಿ ಅನ್ನೋ ಲವರ್ ಇದ್ದಾಳೆ ಅನ್ನೋದು ರಾಘವ್ಗೆ ತಿಳಿಯುತ್ತೆ. ಜಿಮ್ಲಿ ಮತ್ತು ಲಾಯಕ್ ಇಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ಸ್. ಜೊತೆಗೆ ಲಾಯಕ್ ಅವಳನ್ನು ಲವ್ ಮಾಡ್ತಾ ಇರ್ತಾನೆ. ಪ್ರೆಸೆಂಟ್ ಆಕೆ ವೇಶ್ಯೆಯಾಗಿ ಮುಂಬೈ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನು ರಾಘವ್ ಜಿಮ್ಲಿಯನ್ನು ಮೀಟ್ ಮಾಡಿ ನೀನು ಲಾಯಕ್ನ ಪಾರ್ಟ್ನರ್ ಹೆಸರನ್ನು ಹೇಳಿದ್ರೆ ನಿನಗೆ 5 ಲಕ್ಷ ಕೊಡ್ತೀನಿ ಅಂತ ಆಫರ್ ಇಡ್ತಾನೆ. ಅದಕ್ಕೆ ಜಿಮ್ಲಿ ಸರಿ ಅಂತಾಳೆ. ಆದರೆ ನೆಕ್ಸ್ಟ್ ಡೇ ಲಾಯಕ್ನನ್ನು ಮೀಟ್ ಮಾಡಿ ರಾಘವ್ ತನ್ನನ್ನು ಹುಡ್ಕೊಂಡು ಬಂದಂಥ ವಿಷಯವನ್ನು ಲಾಯಕ್ ಹತ್ರ ಹೇಳ್ತಾಳೆ. ಈಗೇನು ಮಾಡಬೇಕು ಅನ್ನೋದು ನಿಂಗೆ ಗೊತ್ತಲ್ವಾ, ಸರಿ ಹೋಗು ಅಂತ ಹೇಳಿ ಅವಳನ್ನು ಅಲ್ಲಿಂದ ಕಳಿಸ್ತಾನೆ ಲಾಯಕ್.
ಆನಂತರ ರಾಘವ್ ಮತ್ತೆ ಜಿಮ್ಲಿಯನ್ನು ಮೀಟ್ ಮಾಡಿದಾಗ ಲಾಯಕ್ಗೆ ಮತ್ತು ಆ ಕೊಲೆಗಾರನಿಗೆ ಏನೂ ಸಂಬಂಧ ಇಲ್ವಂತೆ. ಯಾಕಂದ್ರೆ ಲಾಯಕ್ ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ ಅಂತಾಳೆ ಜಿಮ್ಲಿ. ಇವರಿಬ್ಬರ ಡ್ರಾಮಾವನ್ನ ಗೆಸ್ ಮಾಡಿದಂತಹ ರಾಘವ್ ಅವಳನ್ನು ಬಲಾತ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಕೆಲವು ದಿನಗಳ ನಂತರ ಕೋರ್ಟ್ ಲಾಯಕ್ನನ್ನ ದೋಷಿ ಅಂತ ಪರಿಗಣಿಸಿ 20 ವರ್ಷಗಳ ಕಠಿಣ ಕಾರಾಗಾರ ಶಿಕ್ಷೆಯನ್ನ ವಿಧಿಸುತ್ತೆ. ಆದರೆ ರಾಘವ್ ಮಾತ್ರ ಲಾಯಕ್ನನ್ನ ಮತ್ತು ಅವನ ಪಾರ್ಟ್ನರ್ನನ್ನ ತನ್ನ ಕೈಯಾರೆ ತಾನೇ ಕೊಲ್ಲಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಇನ್ನು ರಾಘವ್ ಪುಣೆಯಲ್ಲಿ ಇರೋದಕ್ಕಾಗದೆ ಕೆಲಸವನ್ನ, ಫ್ರೆಂಡ್ಸ್ ಅನ್ನ, ಪೇರೆಂಟ್ಸ್ ಅನ್ನ ಎಲ್ಲರನ್ನೂ ಕೂಡ ಬಿಟ್ಟು ಬದ್ಲಾಪುರ್ ಅನ್ನೋ ಊರಿಗೆ ಶಿಫ್ಟ್ ಆಗಿ ಒಂಟಿಯಾಗಿ ಬದುಕ್ತಾ ಹೋಗ್ತಾನೆ. ಅಲ್ಲಿನ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಲಾಯಕ್ ಯಾವಾಗ ಜೈಲಿನಿಂದ ಹೊರಕ್ಕೆ ಬರ್ತಾನೆ ಅನ್ನೋದನ್ನೇ ಕಾಯ್ತಾ ಇರ್ತಾನೆ. ಇನ್ನು ಲಾಯಕ್ ಕೂಡ ಈ ಕಡೆ ಜೈಲಿನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿ ಮತ್ತೆ ಪೊಲೀಸರಿಗೆ ಸಿಕ್ಕಿಬಿದ್ದಿರ್ತಾನೆ. ಆನಂತರ ಕೂಡ ಆತ ಜೈಲಿನಿಂದ ಎಸ್ಕೇಪ್ ಆಗೋದಕ್ಕೆ ಹಲವು ಪ್ರಯತ್ನಗಳನ್ನು ಮಾಡ್ತಾನೆ. ಹೀಗೆ 15 ವರ್ಷಗಳು ಕಳೆದು ಹೋಗ್ತವೆ. ಒಂದಿನ ಲಾಯಕ್ ತನ್ನ ಸಹಕೈದಿಯ ಜೊತೆ ಜಗಳ ಮಾಡಿಕೊಂಡು ಒಡೆದಾಡ್ತಾ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳ್ತಾನೆ. ಆನಂತರ ಲಾಯಕ್ನನ್ನ ಪರೀಕ್ಷಿಸಿದಂತ ಡಾಕ್ಟರ್ ನಿನಗೆ ಸ್ಟಮಕ್ ಕ್ಯಾನ್ಸರ್ ಆಗಿದೆ, 1 ವರ್ಷಕ್ಕಿಂತ ಹೆಚ್ಚು ನೀನು ಬದುಕೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನು ಕೈದಿಗಳ ರಿಹ್ಯಾಬಿಲಿಟೇಷನ್ಗೋಸ್ಕರ ಒಂದು NGO ಸಂಸ್ಥೆಯನ್ನ ನಡೆಸ್ತಾ ಇರುವಂತಹ ಶೋಭಾಗೆ ಲಾಯಕ್ ಅನ್ನುವಂತಹ ಕೈದಿಯ ಬಗ್ಗೆ ತಿಳಿಯುತ್ತೆ. ಇದರಿಂದಾಗಿ ಆಕೆ ರಾಘವನನ್ನ ಮೀಟ್ ಮಾಡಿ ಲಾಯಕ್ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡ್ತಾಳೆ. ನೀವೊಂದು ವೇಳೆ ಅವನನ್ನು ಕ್ಷಮಿಸಿದ್ರೆ ಆತ ಜೈಲಿಂದ ರಿಲೀಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ಚಾನ್ಸಸ್ ಇದೆ. ಆತ ಈಗಾಗಲೇ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ 15 ವರ್ಷಗಳನ್ನು ಜೈಲಲ್ಲೇ ಕಳೆದಿದ್ದಾನೆ. ಇನ್ನು ಅವನ ಲೈಫ್ನ ಕೊನೆಯ ದಿನಗಳಲ್ಲಾದರೂ ಆತ ತನ್ನ ತಾಯಿಯ ಜೊತೆ ಬದುಕೋದಕ್ಕೆ ಹೆಲ್ಪ್ ಮಾಡಿ ಅಂತ ರಾಘವನನ್ನು ಕೇಳ್ತಾಳೆ. ಅದಕ್ಕೆ ರಾಘವ್ ಒಪ್ಕೊಳ್ಳೋದಿಲ್ಲ, ಅಂಥ ವ್ಯಕ್ತಿಗೆ ಕ್ಯಾನ್ಸರ್ ಬರಬೇಕಾದ್ದೆ, ಅದನ್ನು ಕೇಳಿ ನನಗಂತೂ ತುಂಬ ಖುಷಿಯಾಗಿದೆ ಅಂತಾನೆ. ಆಗ ಶೋಭಾ ಒಂದು ವೇಳೆ ನೀವೇನಾದರೂ ಮನಸ್ಸನ್ನು ಬದಲಿಸಿಕೊಂಡ್ರೆ ನನಗೆ ಕಾಲ್ ಮಾಡಿ ಅಂತ ಹೇಳಿ ಒಂದು ಕಾರ್ಡನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಮಾರನೇ ದಿನ ರಾಘವ್ ಹಾಸ್ಪಿಟಲ್ನಲ್ಲಿ ಇದ್ದಂಥ ಲಾಯಕ್ಗೆ ಫ್ರೂಟ್ಸನ್ನು ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಈಗಲಾದರೂ ನಿನ್ನ ಪಾರ್ಟ್ನರ್ ಹೆಸರನ್ನು ಹೇಳು, ನಾನು ನಿನ್ನನ್ನು ಜೈಲಿನಿಂದ ಬಿಡಿಸ್ತೀನಿ ಅಂತ ಹೇಳ್ತಾನೆ. ಆದರೆ ಲಾಯಕ್ ಮಾತ್ರ ನಾನು ಹೇಳಬೇಕಾಗಿದ್ದೆಲ್ಲವನ್ನೂ ಕೂಡ ನಿಮ್ಗೀಗಾಗಲೇ ಹೇಳಿದ್ದೀನಿ ಸರ್ ಅಂತಾನೆ. ಸರಿ, ಹಾಗಾದರೆ ಇಲ್ಲೇ ಸತ್ತೋಗು ಅಂತ ಹೇಳಿ ರಾಘವ್ ಅಲ್ಲಿಂದ ಹೊರಟು ಬರ್ತಾನೆ. ಇನ್ನು ಅದೇ ದಿನ ರಾತ್ರಿ ಲಾಯಕ್ ಮದರ್ ಜೀನತ್ ರಾಘವನನ್ನು ಮೀಟ್ ಆಗ್ತಾಳೆ. ನೀವು ನನ್ನ ಮಗನನ್ನು ಬಿಡಿಸೋದಾದರೆ ಆತನ ಪಾರ್ಟ್ನರ್ ಹೆಸರನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಾಘವ್ ಒಪ್ಕೊಂಡಿದ್ದರಿಂದ ಜೀನತ್ ಲಾಯಕ್ನ ಪಾರ್ಟ್ನರ್ ಹರ್ಮಾನ್ ಹೆಸರನ್ನು ರಾಘವ್ಗೆ ಹೇಳ್ತಾಳೆ. ಆದರೆ ಈ ವಿಷಯ ಲಾಯಕ್ಗೆ ಗೊತ್ತಾಗೋದಿಲ್ಲ. ಇನ್ನು NGO ನಡೆಸ್ತಾ ಇದ್ದಂಥ ಶೋಭಾ ರಾಘವ್ಗೆ ಕಾಲ್ ಮಾಡಿ ನೀವು ಲಾಯಕ್ನನ್ನು ಬಿಡಿಸೋದಕ್ಕೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಮತ್ತು ನೀವು ಯಾವಾಗಲಾದರೂ ಫ್ರೀ ಇದ್ದರೆ ಮೀಟ್ ಆಗೋಣ ಅಂತಾಳೆ. ಆನಂತರ ರಾಘವ್ ಹರ್ಮನ್ ಗೆಳತಿ ಕುಂಚನ್ಲನ್ನು ಮೀಟ್ ಆಗ್ತಾನೆ. ಅವಳ ಕಾರು ಕೆಟ್ಟು ನಿಂತಿದ್ದಾಗ ಅವಳಿಗೆ ಹೆಲ್ಪ್ ಮಾಡ್ತಾನೆ. ಆ ಮೂಲಕ ಹರ್ಮನ್ನನ್ನು ಮೀಟ್ ಆಗ್ತಾನೆ. ನಂತರ ಅವರೆದುರಿಗೆ ಕುಳಿತು ನನಗೆಲ್ಲವೂ ಕೂಡ ಗೊತ್ತಾಗಿ ಹೋಯಿತು ಅಂತ ಹೇಳ್ತಾನೆ. ಇದರಿಂದ ಕಂಗಾಲಾದಂಥ ಹರ್ಮನ್, ನಾನು ನಿನ್ನ ಹೆಂಡತಿ ಮಗುವನ್ನು ಕೊಲ್ಲಿಲ್ಲ, ಅದೆಲ್ಲವನ್ನು ಕೂಡ ಲಾಯಕ್ಕೆ ಮಾಡ್ದ, ಪ್ಲೀಸ್ ನನ್ನನ್ನು ನಂಬು ಅಂತ ಹೇಳ್ತಾನೆ. ಅದಕ್ಕೆ ರಾಘವ್ ಲಾಯಕ್ ಕೂಡ ಇದನ್ನೇ ಹೇಳ್ತಿದ್ದಾನಲ್ಲ ಅಂತ ಹೇಳ್ತಾನೆ. ಮತ್ತು ಪೊಲೀಸರಿಗೆ ಈ ವಿಷಯವನ್ನು ತಿಳಿಸ್ತೀನಿ ಅಂತ ಹೇಳ್ತಾನೆ. ಇದರಿಂದ ಕಂಗಾಲಾಗಿ ಹೋದಂಥ ಅರ್ಮಾನ್ ಮತ್ತು ಕುಂಚನ್ ಪ್ಲೀಸ್ ನಮ್ಮನ್ನು ಬಿಟ್ಬಿಡು, ಅದಕ್ಕೆ ಬದಲಾಗಿ ನೀನೇನೇ ಹೇಳಿದರೂ ಮಾಡ್ತೀವಿ ಅಂತಾರೆ. ಹಾಗಾಗಿ ರಾಘವ್ ಕುಂಚನ್ಲನ್ನು ಬೆಡ್ರೂಮ್ಗೆ ಬರೋದಕ್ಕೆ ಹೇಳ್ತಾನೆ. ಅವಳು ಅರ್ಮನ್ನನ್ನು ಒಪ್ಪಿಸಿ ಬೆಡ್ರೂಮ್ನೊಳಕ್ಕೆ ಹೋಗ್ತಾಳೆ. ಅವನೆದುರು ಅರೆಬೆತ್ತಲಾಗ್ತಾಳೆ. ಇನ್ನು ರಾಘವ್ ಕುಂಚನ್ಗೆ ನಿನಗೇನಾದರೂ ಗಾಯ ಆದರೆ ಯಾವ ಥರ ಅರಿಚ್ತೀಯೋ ಆ ಥರ ಕೂಗಾಡು ಅಂತ ಹೇಳ್ತಾನೆ. ಅವಳು ರೂಮ್ ಒಳಗಿಂದ ಜೋರಾಗಿ ಕೂಗತಾಡುತ್ತಾಳೆ. ಆದರೆ ಹೊರಗಿದ್ದಂಥ ಅರ್ಮನ್ಗೆ ಅದು ಬೇರೆ ಥರನಾಗೆ ಅರ್ಥವಾಗುತ್ತೆ. ರಾಘವ್ ಕುಂಚನ್ಲನ್ನು ಬಲಾತ್ಕಾರ ಮಾಡ್ತಿದ್ದಾನೆ ಅಂದ್ಕೊಂಡು ಹೊರಗೆ ಅರ್ಮನ್ ನಲಗಿ ಹೋಗ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ರಾಘವ್ ಹೊರಕ್ಕೆ ಬಂದು ಲಾಯಕ್ ತನ್ನ ಪಾಲಿನ ದುಡ್ಡನ್ನು ಕೇಳೋದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ರೆ ಅದನ್ನು ನನಗೆ ಹೇಳೋದನ್ನು ಮರಿಬೇಡ್ರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಕೆಲವು ದಿನಗಳಿಗೆಲ್ಲ ಲಾಯಕ್ ಜೈಲಿನಿಂದ ಬಿಡುಗಡೆಯಾಗ್ತಾನೆ. ಆದರೆ ಲಾಯಕ್ ಪಾರ್ಟ್ನರ್ ಯಾರು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಇನ್ಸ್ಪೆಕ್ಟರ್ ಗೋವಿಂದ್ ಒಬ್ಬ ಕಾನ್ಸ್ಟೇಬಲನ್ನು ಮುಫ್ತಿಯಲ್ಲಿ ಲಾಯಕ್ನ ಹಿಂದೆ ಬಿಡ್ತಾನೆ. ಆ ಕಡೆ ಲಾಯಕ್ ಜಿಮ್ಲಿಯನ್ನು ಮೀಟ್ ಮಾಡ್ತಾನೆ. ಜಿಮ್ಲಿ ಈಗ ವೇಷವಾಟಿಕೆಯನ್ನು ಬಿಟ್ಟು ಪಾಟೀಲ್ ಅನ್ನುವಂಥ ವ್ಯಕ್ತಿಗೆ ಸೆಕೆಂಡ್ ಸೆಟಪ್ ಆಗಿ ಲೈಫ್ ನಡೆಸ್ತಾ ಇರ್ತಾಳೆ. ಆಕೆ ಲಾಯಕ್ನನ್ನು ನೋಡಿ ತುಂಬ ಖುಷಿ ಆಗ್ತಾಳೆ. ಲಾಯಕ್ ಆಕೆ ಹತ್ರ ಒಂದಷ್ಟು ದುಡ್ಡನ್ನು ತೆಗೆದುಕೊಂಡು ಸ್ವಲ್ಪ ದಿನದಲ್ಲಿ ನೀನು ದುಡ್ಡನ್ನು ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಆನಂತರ ಹರ್ಮನ್ಗೆ ಕಾಲ್ ಮಾಡಿ ನನಗೆ ಬರಬೇಕಾದಂಥ ದುಡ್ಡಿನ ಪಾಲನ್ನು ಮತ್ತು ನನ್ನ ಪಾಸ್ಪೋರ್ಟನ್ನು ತೆಗೆದುಕೊಂಡು ಒಂದು ಪ್ಲೇಸಲ್ಲಿ ಮೀಟ್ ಆಗು ಅಂತ ಅವನಿಗೆ ಹೇಳ್ತಾನೆ. ಇನ್ನು ಕುಂಚನ್ ರಾಘವ್ಗೆ ಕಾಲ್ ಮಾಡಿ ಲಾಯಕ್ ಕಾಲ್ ಮಾಡಿದಂಥ ವಿಷಯವನ್ನು ಹೇಳ್ತಾಳೆ. ಅವನ ಪಾಲಿನ ದುಡ್ಡನ್ನು ನನ್ನ ಹತ್ರ ಕೊಡ್ರಿ, ನಾನು ಅವನನ್ನು ಮೀಟ್ ಮಾಡ್ತೀನಿ, ನಾನು ದುಡ್ಡನ್ನು ತೆಗೆದುಕೊಳ್ಳೋದಕ್ಕೆ ನಾಳೆ ಬರ್ತೀನಿ, ನೀವಿಬ್ಬರು ಶಿರ್ಡಿಗೆ 2 ಟಿಕೆಟನ್ನು ಬುಕ್ ಮಾಡಿಕೊಂಡು ಶಿರ್ಡಿಗೆ ಹೊರಟೋಗಿ ಅಂತ ರಾಘವ್ ಹರ್ಮನ್ಗೆ ಹೇಳ್ತಾನೆ. ಮಾರನೇ ದಿನ ರಾಘವ್ ಹರ್ಮನ್ ಮನೆಗೆ ಬರ್ತಾನೆ. ಕುಂಚನ್ ರಾಘವ್ ಜೊತೆ ಲಾಯಕಿನ ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾಳೆ.
ರಾಘವ ಅವಳನ್ನು ಸ್ನಾನಕ್ಕೆ ಕಳಿಸಿ ಬೆಡ್ರೂಮ್ ಅನ್ನು ಪೂರ ಪ್ಲಾಸ್ಟಿಕ್ ಕವರ್ ನಿಂದ ಕವರ್ ಮಾಡ್ತಾನೆ. ಆಕೆ ಬಾತ್ರೂಮ್ ನಿಂದ ಬೆಡ್ರೂಮ್ ಗೆ ಬರುತ್ತಲೇ ಆಕೆಯನ್ನು ಸುತ್ತಿಗೆಯಿಂದ ಹೊಡೆದು ಕೊಂದು ಹಾಕ್ತಾನೆ. ಇನ್ನು ಸ್ವಲ್ಪ ಸಮಯದಲ್ಲೇ ಹರ್ಮನ್ ದುಡ್ಡನ್ನು ತೆಗೆದುಕೊಂಡು ಬರುತ್ತಲೇ ಅವನನ್ನು ಕೂಡ ಸುತ್ತಿಗೆಯಿಂದ ಹೊಡೆದು ಕೊಂದು ಹಾಕ್ತಾನೆ. ದುಡ್ಡಿನ ಜೊತೆಗೆ ಆ ಎರಡೂ ಬಾಡಿಗಳನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಸೋಷಿಯಲ್ ವರ್ಕರ್ ಶೋಭಾಳನ್ನು ಮೀಟ್ ಮಾಡಿ ಆಕೆಯನ್ನು ಕಂಡ್ರೆ ತನಗೆ ಇಷ್ಟ ಅನ್ನುವಂತೆ ಬಿಹೇವ್ ಮಾಡ್ತಾನೆ. ಆಕೆ ಅವನ ಇಷ್ಟವನ್ನು ಪ್ರೀತಿ ಅಂದ್ಕೊಂತಾಳೆ. ಆ್ಯಂಡ್ ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ. ಆ ರಾತ್ರಿ ನೆರಗು ಆ ಎರಡೂ ಬಾಡಿಗಳನ್ನು ಊರಿನ ಹೊರಗೆ ಹಳ್ಳವನ್ನು ತೋಡಿ ಮುಚ್ಚಿ ಹಾಕ್ತಾನೆ. ಇತ್ತ ಲಾಯಕ್ ಹರ್ಮನ್ ಬರ್ತಾನೆ ಅಂತ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಆಗ ರಾಘವ್ ಲಾಯಕ್ ಹತ್ರಕ್ಕೆ ಹೋಗಿ ನಿನ್ನ ಫ್ರೆಂಡ್ ಯಾವತ್ತೂ ಕೂಡ ಬರೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಕಂಗಾಲಾಗಿ ಹೋದಂಥ ಲಾಯಕ್ ರೆಸ್ಟೋರೆಂಟ್ಗೆ ಹೋಗಿ ಹರ್ಮನ್ನ ಬಗ್ಗೆ ಕೇಳ್ತಾನೆ. ಅವರಿಬ್ಬರು ಶಿರಡಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅಂತ ಅಲ್ಲಿದ್ದಂಥ ಸ್ಟಾಪ್ ಹೇಳ್ತಾರೆ. ಇನ್ನು ಲಾಯಕ್ ಡೈಲಿ ಆ ರೆಸ್ಟೋರೆಂಟ್ಗೆ ಹೋಗ್ತಾ ಇರೋದ್ರಿಂದ ಮುಫ್ತಿಯಲ್ಲಿದ್ದಂಥ ಪೊಲೀಸ್ ಅದೆಲ್ಲವನ್ನು ಕೂಡ ಗಮನಿಸಿ ಇನ್ಸ್ಪೆಕ್ಟರ್ ಗೋವಿಂದ್ಗೆ ಹೇಳ್ತಾನೆ. ಹಾಗಾಗಿ ಇನ್ಸ್ಪೆಕ್ಟರ್ ಗೋವಿಂದ್ ಅವರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಹರ್ಮನ್ ಮತ್ತು ಆತನ ಹೆಂಡತಿ ಕಾಣೆಯಾಗಿ ಹೋಗಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ತಾನೆ. ಇನ್ಸ್ಪೆಕ್ಟರ್ ಗೋವಿಂದ್ ಲಾಯಕ್ನನ್ನ ಈ ಬಗ್ಗೆ ಕೇಳಿದರೆ ನನಗೇನು ಗೊತ್ತಿಲ್ಲ ಅಂತಾನೆ ಲಾಯಕ್. ಇನ್ನು ಇನ್ಸ್ಪೆಕ್ಟರ್ ಆ ರೆಸ್ಟೋರೆಂಟ್ನ CCTV ಫುಟೇಜನ್ನು ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ರಾಘವ್ ಕಾಣಿಸ್ತಾನೆ. ಈ ಎರಡೂ ಹತ್ಯೆಗಳನ್ನು ಮಾಡಿದ್ದು ರಾಘವೇ ಅಂತ ಇನ್ಸ್ಪೆಕ್ಟರ್ಗೆ ಅರ್ಥವಾಗುತ್ತೆ. ಗೋವಿಂದ್ ಈ ವಿಷಯದ ಬಗ್ಗೆ ರಾಘವನನ್ನು ಕೇಳಿದಾಗ ತಾನು ಆ ಡೇ ಫುಲ್ಲಾಗಿ ಶೋಭಾ ಮನೆಯಲ್ಲೇ ಇದ್ದೆ ಅಂತ ಹೇಳ್ತಾನೆ ರಾಘವ್. ಇದರಿಂದಾಗಿ ಇನ್ಸ್ಪೆಕ್ಟರ್ ಗೋವಿಂದ್ ಶೋಭಾನ ಸ್ಟೇಷನ್ಗೆ ಕರೆಸಿ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅಂತ ಏನೇನು ಕ್ವಶನ್ಗಳನ್ನು ಮಾಡ್ತಾನೆ. ಇನ್ನು ತನ್ನ ಬಗ್ಗೆ ಇನ್ಸ್ಪೆಕ್ಟರ್ ಹತ್ರ ರಾಘವ್ ಯಾಕೆ ಅದೆಲ್ಲ ಹೇಳಿದ್ದಾನೆ ಅಂತ ತಿಳಿದುಕೊಳ್ಳೋದಕ್ಕೆ ಶೋಭಾ ರಾಘವನನ್ನು ಮೀಟ್ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ರಾಘವ್ ತನ್ನನ್ನು ನಂಬಿಸಿ ಮೋಸ ಮಾಡಿದ್ದಾನೆ ಅಂತ. ಮತ್ತೊಂದು ಕಡೆ ಲಾಯಿಕ್ಗೆ ತನ್ನ ಮದರ್ ಜೀನತ್ ತನ್ನ ಪಾರ್ಟ್ನರ್ ಅರ್ಮನ್ ಬಗ್ಗೆ ರಾಘವ್ ಹತ್ರ ಹೇಳಿದಾಳೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಲಾಯಕ್ ರಾಘವ್ ಹತ್ರಕ್ಕೆ ಹೋಗಿ ದುಡ್ಡಿಗಾಗಿ ಜಗಳವಾಡತೊಡಗ್ತಾನೆ. ಮೊದಲೇ ಉರಿದು ಬೀಳಿಸಿದ್ದಂಥ ರಾಘವ್ ಲಾಯಕ್ನನ್ನು ಒಡೆದು ಬಿಸಾಕಿ ಹರ್ಮನ್ ಮತ್ತು ಆತನ ಗೆಳತಿ ಕುಂಚನ್ಗಳನ್ನು ಹೇಗೆ ಕುಂದಾಕ್ತೆ ಮತ್ತು ಅವರ ಬಾಡಿಗಳನ್ನು ಹೇಗೆ ಸಮಾಧಿ ಮಾಡಿ ಬಿಸಾಕ್ತೆ ಅನ್ನೋದನ್ನು ಡೀಟೇಲ್ ಆಗಿ ಅವನೆದುರು ಹೇಳಿಕೊಳ್ತಾನೆ. ಹಾಗೇನೆ ಆ ದುಡ್ಡು ನಿನಗೆ ಯಾವತ್ತೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾನೆ. ನಿನ್ನ ಹೆಂಡತಿಯನ್ನು ಹರ್ಮನ್ ಕೊಲ್ಲಿಲ್ಲ, ನಾನೇ ಕೊಂದಾಕ್ದೆ. ಆ ದಿನದ ರಾಬರಿ ಟೈಮಲ್ಲಿ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ರು. ಅದೇ ಟೈಮಲ್ಲಿ ಸಡನ್ ಆಗಿ ನಿನ್ನ ಮಗ ರೋಡಲ್ಲಿ ಬಿದ್ದು ಹೋದ ಮತ್ತು ಕಾರಲ್ಲಿ ನಿನ್ನ ಹೆಂಡತಿ ಗಲಾಟೆ ಮಾಡ್ತಾ ಇದ್ಲು. ಆ ಟೈಮಲ್ಲಿ ನನಗೇನು ಮಾಡಬೇಕಂತೂ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ನಿನ್ನ ಹೆಂಡತಿಯನ್ನು ಶೂಟ್ ಮಾಡಿ ಕೊಂದು ಹಾಕಿದೆ. ಆದರೆ ನಿನಗೇನಾಗಿದೆ, ನೀನು ಚೆನ್ನಾಗೇ ಇದೆಯಲ್ವಾ? ಪ್ಲಾನ್ ಮಾಡಿ ಇಬ್ಬರು ಮನುಷ್ಯರನ್ನ ಸುತ್ತಿಗೆಯಿಂದ ಹೊಡೆದು ಕೊಂದಾಕ್ದೆಯಾ? ಅಸಲು ನೀನು ಮನುಷ್ಯನೇನಾ? ಹಾಗಾದರೆ ನಿನಗೆ ನನಗೆ ವ್ಯತ್ಯಾಸ ಏನಿದೆ? ಮೋಸ್ಟ್ಲಿ ನಿಂಗೆ ಹುಚ್ಚಿಡಿದಿದೆ, ಹಾಗಾಗಿ ಬೇಗ ಹೋಗಿ ಡಾಕ್ಟರ್ ಹತ್ರ ತೋರಿಸು ಅಂತ ಹೇಳಿ ಲಾಯಕ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಲಾಯಕ್ ಜಿಮ್ಲಿ ಹತ್ರಕ್ಕೆ ಹೋಗಿ ತನ್ನ ದುಡ್ಡಿನ ಬಗ್ಗೆ ಮತ್ತು ತನ್ನ ಕ್ಯಾನ್ಸರ್ನ ಬಗ್ಗೆ ಅವಳ ಹತ್ರ ಹೇಳಿಕೊಳ್ತಾನೆ. ಆ ದುಡ್ಡು ನನ್ನ ಕೈಗೆ ಬಂದಿದ್ರೆ ನಿನ್ನ ಜೊತೆ ಸ್ವಲ್ಪ ದಿನವಾದರೂ ಸಂತೋಷವಾಗಿ ಬದುಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಂತಾನೆ. ಜಿಮ್ಲಿ ಅವನಿಗೆ ಒಂದಷ್ಟು ದುಡ್ಡನ್ನು ಕೊಡೋದಕ್ಕೆ ಹೋದರೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಇನ್ಸ್ಪೆಕ್ಟರ್ ಗೋವಿಂದ್ ರಾಘವನನ್ನು ಮೀಟ್ ಮಾಡಿ ಆ ಎರಡೂ ಹತ್ಯೆಗಳನ್ನು ನೀನೇ ಮಾಡಿದೆಯಾ ಅಂತ ನನಗೆ ಗೊತ್ತು. ಅಲ್ಲಿ ನಿನ್ನ ಫಿಂಗರ್ ಪ್ರಿಂಟ್ ಸಿಕ್ಕಿದ್ದಾವೆ. ಲಾಯಕ್ ಪಾಲಿನ ದುಡ್ಡನ್ನು ನನಗೆ ಕೊಟ್ಬಿಟ್ರೆ ನಾನೇ ಕೇಸನ್ನು ಕ್ಲೋಸ್ ಮಾಡ್ತೀನಿ, ಇಲ್ಲಾಂದರೆ ನಿನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀನಿ. ನಾನು ಸೋಮವಾರ ರಿಟೈರ್ಡ್ ಆಗ್ತಾ ಇದ್ದೀನಿ, ಅಷ್ಟರಲ್ಲಿ ಆ ದುಡ್ಡನ್ನು ನನಗೆ ಕಳಿಸು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮಂಡೇ ಇನ್ಸ್ಪೆಕ್ಟರ್ ಗೋವಿಂದ್ ರಾಘವ್ಗೆ ಕಾಲ್ ಮಾಡಿ ದುಡ್ಡನ್ನು ಕೇಳಿದರೆ ನಾನು ಕೊಡೋದಿಲ್ಲ, ನೀನೇನು ಮಾಡ್ಕೊಂತೀಯ ಮಾಡ್ಕೋ ಅಂತಾನೆ ರಾಘವ್. ಇದರಿಂದಾಗಿ ಇನ್ಸ್ಪೆಕ್ಟರ್ ಗೋವಿಂದ್ ರಾಘವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಲಾಯಕ್ ಸ್ಟೇಷನ್ಗೆ ಬರ್ತಾನೆ. ನನ್ನ ಪಾರ್ಟ್ನರ್ ಅರ್ಮನ್ ಮತ್ತು ಅವನ ಗೆಳತಿ ಕುಂಚನ್ಗಳನ್ನು ನಾನೇ ಕೊಂದಾಗದೆ ಅವರಿಬ್ಬರ ಶವಗಳನ್ನು ಊರಿಂದ ಆಚೆ ಮುಚ್ಚಾಕಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂಥ ಇನ್ಸ್ಪೆಕ್ಟರ್ನ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಆ್ಯಂಡ್ ಲಾಯಕ್ ಮತ್ತೆ ಜೈಲಿಗೆ ಹೊರಟು ಹೋಗ್ತಾನೆ. 7 ತಿಂಗಳುಗಳ ನಂತರ ಶೋಭಾ ಜೈಲಿಗೆ ಹೋಗಿ ಲಾಯಕ್ನನ್ನು ಮೀಟ್ ಮಾಡ್ತಾಳೆ. ಲಾಯಕ್ ಕ್ಯಾನ್ಸರ್ ಜೊತೆ ಹೋರಾಟ ಮಾಡ್ತಾನೆ, ಕುರ್ಚಿಗಳನ್ನು ತಯಾರು ಮಾಡ್ತಾ ಇರ್ತಾನೆ. ಮತ್ತೊಂದು ಕಡೆ ಜಿಮ್ಲಿ ರಾಘವನನ್ನು ಮೀಟ್ ಮಾಡಿ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ಎಲ್ರಿಗೂ ಕೂಡ ಸಿಕ್ಕೋದಿಲ್ಲ, ನಿನಗೆ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತಲೇ ಲಾಯಕ್ ಆ ಹತ್ಯೆಗಳನ್ನು ನಾನೇ ಮಾಡಿದ್ದೀನಿ ಅಂತ ಹೇಳಿ ಜೈಲಿಗೆ ಹೊರಟೋದ. ಇನ್ಮೇಲಾದರೂ ಬದಲಾಗಿ ಮನುಷ್ಯನ ಥರ ಬದುಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ತನ್ನ ಹೆಂಡತಿ ಮತ್ತು ಮಗುವನ್ನು ಕೊಂದು ಹಾಕಿದವರ ಮೇಲೆ ಸೇಡನ್ನು ತೀರಿಸಿಕೊಳ್ಳುವಂಥ ಪ್ರೋಸೆಸ್ನಲ್ಲಿ ತಾನೆಷ್ಟು ಕ್ರೂರವಾಗಿ ಬದಲಾಗಿದ್ದೀನಿ, ತಾನೆಷ್ಟು ಒಂಟಿಯಾಗಿ ಹೋಗಿದ್ದೀನಿ ಅಂತ ಯೋಚಿಸ್ತಾ ಇದ್ದ ಬಿಡ್ತಾನೆ ರಾಘವ್. ಇಲ್ಲಿಗೆ ಬದಲಾಪುರ ಅನ್ನೋ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.